ನನ್ನ ಅವರು ಸುಧೀರ್ ಅಂತ ಕರೆಯೋದು, ಸುದರ್ಶನ್ ಅಂತ ಕರೀತಿರಲಿಲ್ಲ. ಸುಧೀರ್ ಒಳ್ಳೆ ಪಿಕ್ಚರು ಮಾಡಬೇಕಪ್ಪ, ಇದು ಮಾಡಬೇಕು. ಸಾಯಂಕಾಲದ ಹೊತ್ತು ಎಲ್ಲರೂ ವಾಕಿಂಗ್ ಹೋಗೋ ಬೀಚ್ಗೆ ಹೋಗ್ಬಿಟ್ಟು ಕೂತ್ಕೊಂಡು ಅಲ್ಲಿ ಕಡಲೆಕಾಯಿ ತರಿಸ್ಕೊಂಡು ತಿಂತ ಚಿತ್ರಗಳಂದರೆ ಹೇಗಿರಬೇಕು, ಏನು ಮಾಡಬೇಕು, ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಆಗ ನಾವು ಬೆಳಗ್ಗೆ ಏನಾದರೂ ಪುಟ್ಟಣ್ಣ ನೋಡಬೇಕು ಅಂತ ಅವ್ರ ಮನೆಗೆ ಹೋದರೆ ನಮಗೆ ಕೇಳ್ತಾ ಇದ್ದಿದ್ದು ಮಂತ್ರಗಳು. ಪುಟ್ಟಣ್ಣವರು ದೇವಿ ಆರಾಧಕ. ಅವ್ರ ಬೆಳಗ್ಗೆ ಪೂಜೆಗೆ ಕೂತರೆ ಲಲಿತಾ ಸಹಸ್ರನಾಮ ಹೇಳ್ಕೊಂಡು ಅದು ಮಾಡ್ತಾ ಕೂತರೆ ಒಂದು ಗಂಟೆ ಕಾಲದ ಮೇಲೆ ಆಗೋದು ಅವ್ರ ಪೂಜೆ. ಅವ್ರ ಆಚೆ ಬಂದರೆ ಆ ಮುಖದಲ್ಲೇ ಒಂದು ಒಳ್ಳೆ ಕಳೆ, ಅದು ನಗುವಂತೂ ಹೃದಯ ಬಿಟ್ಟು ನಗೋದು. ಸುದರ್ಶನ್, ಸುಧೀರ್ ಅನ್ನೋರು ನಮಗೆ. ನಾನೀಗ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆದರೆ ಆ ದಿನಗಳನ್ನ ನೆನೆಸ್ಕೊಂಡಾಗಂತೂ ನನಗೆ ತುಂಬ ತುಂಬ ನೋವಾಗತ್ತೆ. ಅಯ್ಯೋ, ಇಂಥ ನಮ್ಮ ಜೊತೆಗಿದ್ದ ವ್ಯಕ್ತಿ ಬೇಗ ತೀರ್ಕೊಂಬಿಟ್ರಲ್ಲ ಅಂತ. ಕರುಳಿನ ಕರುಳಿಗೆ ನನ್ನ ರಾಜ್ಕುಮಾರನ ಹಾಕಿ ಚಿತ್ರ ಮಾಡಿದ್ರು. ಅದು ಮೇಲ್ ಓರಿಯೆಂಟೆಡ್ ಪಿಕ್ಚರ್ಸ್. ನನಗೆ ಒಂದು ಹಾಡೋದಕ್ಕೆ ಒಂದು ಅವಕಾಶ ಬಂತು. ಅದು ಶ್ರೀನಾಥ್ ಅವರು ನಾಯಕನಾಗಿ ನಡೆಸಿದಂಥ ಶುಭಮಂಗಳ ಚಿತ್ರ. ಪುಟ್ಟಣ್ಣವರು ಸಮಯದ ಬಗ್ಗೆ, ಕಾಲ ಗತಿ ಎಲ್ಲ ಚಿತ್ರದಲ್ಲಿ ಶಾರ್ಟ್ ಬೈ ಶಾರ್ಟ್ ಕರೆಕ್ಟಾಗಿರಬೇಕು ಅಂತ ಯೋಚನೆ ಮಾಡೋದು. ನಾಯಕ ನಟನೆ ಒಬ್ಬ ಒಂದು ಅತಿಥಿಯಾಗಿ ನಾನು ಆ್ಯಕ್ಟ್ ಮಾಡಬೇಕಾದ ಪಿಕ್ಚರು ಕಪ್ಪು ಬಿಳುಪು. ಆ ಕಪ್ಪು ಬಿಳುಪಿನಲ್ಲಿ ನನಗೆ ಕಲ್ಪನಾ ಅವ್ರಿಗೆ ಒಂದು ಸಾಂಗ್ ಇದೆ, ಭಲೇ ಬ್ರಹ್ಮಚಾರಿ ನೋಡು ಒಂದು ಬಾರಿ.